ಆತ್ಮೀಯ ಸ್ನೇಹಿತರೆ ಹಾಗೂ ಆರನೇಯ ತರಗತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದಮ್ಮಿಟ್ಟು ಚೆನ್ನಾಗಿ ಸ್ವಾಗತ ಇವತ್ತು ನಮ್ಮ ಸುತ್ತಲೂ ಗಾಳಿ ಈ ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರ ಚರ್ಚೆ ಮಾಡುತ್ತಾ ಸಾಗೋಣ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದರಲ್ಲಿ ಪ್ರಶ್ನೆ ಒಂದಿನ ಸಂಖ್ಯೆ ಗಾಳಿಯ ಘಟಕಗಳು ಯಾವುವು ನೋಡಿರಿ ಗಾಳಿಯಲ್ಲಿರ್ತಕ್ಕಂಥ ಪ್ರಮುಖ ಘಟಕಗಳು ಯಾವಂದರೆ ನೈಟ್ರೋಜನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ನೀರಾವಿ ಮತ್ತು ಕೆಲವು ಅನಿಲಗಳು ಮತ್ತು ಧೂಳಿನ ಕಣಗಳು ಸಹ ಗಾಳಿಯ ಘಟ್ಟಗಳಾಗಿರ್ತವೆ ಅದರ ಜೊತೆಗೆ ಉಸಿರಾಟಕ್ಕೆ ಅಗತ್ಯವಾಗಿರ್ತಕ್ಕಂಥ ವಾತಾವರಣದಲ್ಲಿರುವ ಅನಿಲ ಯಾವುದು ಅಂದರು ಉಸಿರಾಟಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ವಾತಾವರಣದ ಅನಿಲ ಯಾವುದಂದ್ರೆ ಆಮ್ಲಜನಕ ಬೇಕಾಗ್ತದೆ ಆಕ್ಸಿಜನ್ ಬೇಕಾಗ್ತದೆ ಅದಕ್ಕೆ ಸರಿಯಾದ ಉತ್ತರ ಆಕ್ಸಿಜನ್ ಇನ್ನು ವಸ್ತುಗಳು ಉರಿಯಲು ಗಾಳಿಯು ಸಹಕರಿಸುತ್ತದೆ ಎಂಬುದನ್ನು ಹೇಗೆ ನಿರೂಪಿಸುವಿರಿ ಅಂದಾಗ ನಾನು ಚಿತ್ರ ಒಂದಲ್ಲೇ ತೋರಿಸಿರುವಂತೆ ಪ್ರಯೋಗ ಈಗಾಗಲೇ ಮಾಡಲಾಗಿದೆ ಬೇಕಾಗಿ ಉರಿತಕ್ಕಂಥ ಮೆಣಬತ್ತಿ ಅಂದರೆ ಬೇಕಾದಾಗ ಉರಿತಕ್ಕಂಥ ಪ್ರಯೋಗಕ್ಕೆ ಬೇಕಾಗಿ ಉರಿತಕ್ಕಂಥ ಮೆಣಬತ್ತಿ ಏನಿರ್ತದೆ ಅದನ್ನು ಗಾಜಿನ ಬೇಕಾರದಲ್ಲಿ ನೀರು ಮತ್ತು ಪ್ರಣಾಳವನ್ನು ತೆಗೆದುಕೊಂಡು ಮೇಜಿನ ಮೇಲೆ ನೀರಿನ ನೀರಿನಲ್ಲಿ ನೀರಿರ್ತಕ್ಕಂಥ ಗಾಜಿನ ಬೇಕರನ್ನ ಇಟ್ಟು ಅದರಲ್ಲಿ ಉರಿತಿರ್ತಕ್ಕಂಥ ಮೆಣಬತ್ತಿನ ಇಡಿ ಅದರ ಮೇಲೆ ಖಾಲಿ ಇರತಕ್ಕಂಥ ಪ್ರಣಾಳವನ್ನು ಮುಚ್ಚಿ ಉರಿತಿರ್ತಕ್ಕಂಥ ಈ ಮೆಣಬತ್ತಿ ಸ್ವಲ್ಪ ಹೊತ್ತು ಉರಿದ ನಂತರ ಏನಾಗ್ತದೆ ಆರಿ ಹೋಗ್ತದೆ ಹಾಗಾದರೆ ಪಣ ಪ್ರಣಾಳದಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತದೆ ಈ ಪ್ರಯೋಗದಿಂದ ಪ್ರಣಾಳದಲ್ಲಿರ್ತಕ್ಕಂಥ ಗಾಳಿಯ ಮೇಣಬತ್ತಿ ಉರಿಯಲು ಸಹಕರಿಸ್ತದೆ ಅಂತ ನಮ್ಗೆ ಇದರ ಮೂಲಕ ಗೊತ್ತಾಗ್ತದೆ ಇನ್ನು ಗಾ ನೀರಿನಲ್ಲಿ ಗಾಳಿ ಕರಗಿದೆ ಎಂಬುದನ್ನು ಹೇಗೆ ತೋರಿಸುವಿರಿ ಅಂದಾಗ ಚಿತ್ರದಲ್ಲಿ ಈ ರೀತಿ ನಾವು ತೋರಿಸ್ಬೋದು ನೀರಿನಲ್ಲಿ ಗಾಳಿ ಕರಗಿದ ಸ್ಥಿತಿಯನ್ನು ಈ ರೀತಿ ತೋರಿಸ್ಬೋದು ಈ ರೀತಿ ಚಿತ್ರವನ್ನು ನಾವು ತೋರಿಸ್ಬೋದು ಇನ್ನು ಐದನೇ ಪ್ರಶ್ನೆ ಹತ್ತಿ ಉಣ್ಣೆಯ ಉಂಡೆಯು ನೀರಿನಲ್ಲಿ ಏಕೆ ಸಣ್ಣದಾಗುತ್ತದೆ ಅಂದರು ನೋಡಿ ಇದಕ್ಕೆ ಸರಿಯಾದ ಉತ್ತರ ಹತ್ತಿ ಮತ್ತು ಉಣ್ಣೆಯ ಉಂಡೆಯಲ್ಲಿ ಗಾಳಿಯು ಅಡಗಿರ್ತದೆ ಅದರ ಹತ್ತಿಯ ನಾರಿನ ನಡುವೆ ಅತಿಯಾದ ಜಾಗವಿದ್ದು ಗಾಳಿ ತುಂಬಿಟ್ಟುಕೊಂಡಿರ್ತದೆ ಇದರಿಂದ ನೀರಿನಲ್ಲಿ ಅದೇದಾಗ ಗಾಳಿಯನ್ನು ನೀರು ಹೊರ ಬಬ್ತದೆ ಇದರಿಂದ ನೀರಿನಿಂದ ನೆಂದ ಹತ್ತಿಯು ಭಾರವಾಗಿ ಸಂಕೋಚಲ್ಪಡ್ತದೆ ಅದರಿಂದ ಇದು ಸಣ್ಣದಾಗಿ ಆಗ್ತದೆ ಇನ್ನು ಭೂಮಿ ಆವರಿಸಿದ ಗಾಳಿಯ ಪದರವೇ ಯಾವುದು ಹೋತಾರೆ ನೋಡಿ ಭೂಮಿನ ಆವರ್ಷತಕ್ಕಂಥ ಗಾಳಿಯ ಪದರವನ್ನು ವಾತಾವರಣ ಅಂತ ಕರೆಯಲಾಗ್ತದೆ ಇನ್ನು ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಗಾಳಿ ಯಾವ ಘಟಕ ಗಾಳಿಯ ಘಟಕವನ್ನು ಬಳಕೆ ಅಂದ್ರೆ ಹಸಿರು ಸಸ್ಯಗಳು ಉಸಿರಾಟಕ್ಕೆ ಏನು ಬೇಕಾಗ್ತದೆ ಇಂಗಾಲ್ ಡೈಆಕ್ಸೈಡ್ ಬೇಕಾಗ್ತದೆ ಅದಕ್ಕೆ ಇಂಗಾಲ್ ಡೈಆಕ್ಸೈಡ್ ಬಳಕೆ ಕೊಡ್ತಾವೆ ಇನ್ನು ಹಾರನೇದು ಗಾಳಿಯಲ್ಲಿರ್ತಕ್ಕಂಥ ಸಾಧ್ಯವಾಗ್ತಕ್ಕಂಥ ಐದು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂದ್ರೆ ಗಾಳಿಯಲ್ಲಿರುವುದರಿಂದ ಸಾಧ್ಯ ಆಗ್ತಕ್ಕಂಥ ಐದು ಚಟುವಟಿಕೆಗಳು ಅಂದರೆ ಒಂದನೇದು ಬಗೆ ಬಗೆಯ ಗಿರ್ಗಿಟ್ಲೆಗಳನ್ನು ತಿರುಗಿಸುವುದು ಇರ್ಬೋದು ಆಮೇಲೆ ಜೀವಿಗಳ ಉಸಿರಾಟ ಕ್ರಿಯೆಗೆ ಬೇಕಾಗ್ತದೆ ಆಮೇಲೆ ವಸ್ತುಗಳ ಉರಿಯಿಕೆ ಕ್ರಿಯೆಗೆ ಬೇಕಾಗ್ತದೆ ಆಮೇಲೆ ಪವನ ಯಂತ್ರ ಅಂದರೆ ಗಾಳಿ ಯಂತ್ರಗಳ ಬಳಕೆ ಗಾಳಿ ಬೇಕಾಗ್ತದೆ ಅದರ ಜೊತೆಗೆ ನೌಕೆಗಳ ಚಲನೆ ಇರ್ಬೋದು ವಿಮಾನಗಳ ಹಾರಾಟ ಇರ್ಬೋದು ಇವು ಎಲ್ಲವುಗಳಿಗೆ ಗಾಳಿಯ ಅವಶ್ಯಕತೆ ಇರ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಏಳಕ್ಕೆ ಬರೋಣ ವಾತಾವರಣದಲ್ಲಿನ ಅನಿಲಗಳ ವಿನಿಮಯಕ್ಕೆ ಸಸ್ಯ ಮತ್ತು ಪ್ರಾಣಿಗಳು ಹೇಗೆ ಪರಸ್ಪರ ಸಹಕರಿಸುತ್ತವೆ ಅಂತ ಇದೆ ನೋಡಿ ಸಸ್ಯಗಳು ಮತ್ತು ಪ್ರಾಣಿಗಳ ಉಸಿರಾಟಕರಿಗೆ ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಅತಿ ಮುಖ್ಯವಾಗಿ ಸಹಾಯಕಾರಿಯಾಗಿರ್ತದೆ ಅದ್ರ ಜೊತೆಗೆ ಪ್ರಾಣಿಗಳು ಮತ್ತು ಸಸ್ಯಗಳು ವಾತಾವರಣಕ್ಕೆ ಇಂಗಾಲ್ ಡೈಆಕ್ಸೈಡನ್ನು ಬಿಟ್ಟು ಕೊಡ್ತಾವ ಆದರೆ ಸಸ್ಯಗಳು ತಮ್ಮ ಆಹಾರಕ್ಕಾಗಿ ತಯಾರಿಕೆಗೆ ಇಂಗಾಲ್ ಡೈಯಕ್ಸೈಡ್ನ ಉಪಯೋಗಿಸಿಕೊಂಡು ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಟ್ಟುಕೊಡ್ತಾವೆ ಈ ರೀತಿ ಒಂದಕ್ಕೊಂದು ಸಹಕರಿಸಿ ಅವು ಪೂರಕವಾಗಿ ಬೆಳೆಯುತ್ತವೆ ಈ ರೀತಿ ಉಪಯೋಗ ಆಗ್ತದೆ ಸಸ್ಯ ಮತ್ತು ಪ್ರಾಣಿಗಳಿಗೆ ಸಹಾಯ ಆಗ್ತದೆ ಇಷ್ಟು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾರು ಡೌಟ್ಸ್ ನನ್ನ ಚಲನೆಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದನ್ನು ಚಲನೆ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಿಸುತ್ತೆ ಆಲ್